ಕೊಡಗಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮತ್ತೊಂದು ಕಂಟಕ ಎದುರಾಗ್ತಾ ಇದೆ ದೇವರಕೊಳ್ಳಿ ಹಾಗೆ ಕೊಯನಾಡು ಬಳಿ ಬಿರುಕು ಬಿಟ್ಟಿದೆ ರಸ್ತೆ ಕೊಡಗು ಪ್ರತಿನಿಧಿ ಪ್ರಜ್ವಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡೋಣ ಕಾಲದ ಆರಂಭದಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಿರತಕ್ಕಂತದ್ದು ಏನು ಇತ್ತೀಚಿನ ದಿನಗಳಲ್ಲಿ ಕಳೆದ 15 ದಿನಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಬಿದ್ದಿರತಕ್ಕಂತದ್ದು ಕೊಡಗಿನ ಮಟ್ಟಿಗೆ ಹೇಳೋದಾದ್ರೆ ಆದ್ರೆ ಅವಾಂತರಗಳು ಜಾಸ್ತಿ ಆಗ್ತಿದ್ವೆ ಅದರಲ್ಲೂ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬಿರುಕು ಕಾಣಿಸ್ಕೊಳ್ತಾ ಇದೆ ಇಷ್ಟು ದಿನ ಗುಡ್ಡ ಕುಸಿತ ಆಗ್ತಿತ್ತು ಈಗ ಬಿರುಕು ಕಾಣಿಸ್ಕೊಳ್ತಾ ಇರತಕ್ಕಂತದ್ದು ಅಂತ ಒಂದು ಸ್ಥಳದಲ್ಲಿ ಇವತ್ತು ನಾನು ಇದ್ದೀನಿ ಏನು ಮಡಿಕೇರಿಯಿಂದ ಮಂಗಳೂರಿಗೆ ಹೋಗತಕ್ಕಂತ ರಸ್ತೆ ಏನಿದೆ ರಾಷ್ಟ್ರೀಯ ಹೆದ್ದಾರಿ 275 ಇದು ದೇವರಕೊಲ್ಲಿಯ ಸಮೀಪ ಬಿರುಕು ಮೂಡಿರತಕ್ಕಂತದ್ದು ಈಗ ಬ್ಯಾರಿಗೇಡ್ ಗಳನ್ನು ಹಾಕಿ ಅದನ್ನ ಏನೊಂದು ಅಲ್ಲಿ ತಿರುಗಾಡದ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಒನ್ ವೇ ಮಾಡಿಟ್ಟಿದ್ದಾರೆ ಆದ್ರೆ ಆ ಪರಿಸ್ಥಿತಿಯನ್ನ ನಾನು ನಿಮಗೆ ತೋರಿಸ್ತೀನಿ ರಸ್ತೆಯ ಮಧ್ಯಭಾಗದಲ್ಲಿ ಹೇಗೆ ಈ ರಸ್ತೆ ಎರಡು ತುಂಡಾದಂತೆ ಏನು ಬಿರುಕು ಮೂಡಿರತಕ್ಕಂತದ್ದು ಈ ಕ್ಯಾಮೆರಾದ ದೃಶ್ಯಗಳಲ್ಲಿ ನೀವು ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಅದು ಬಿರುಕು ಮೂಡಿದೆ ಅಂತ ಏನು ಈ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ ನೇ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಪ್ರದೇಶದಲ್ಲಿ ಹೆಚ್ಚಾಗಿ ವಾಹನಗಳು ಓಡಾಡ್ತವೆ ಅದರಲ್ಲೂ ಕೂಡ ಭಾರಿ ವಾಹನಗಳ ಓಡಾಟ ಕೂಡ ಇದೆ ಅಂತಹ ಪರಿಸ್ಥಿತಿಯಲ್ಲೂ ಹೀಗೆ ಮೂಡಿರತಕ್ಕಂತ ಬಿರುಕು ಜನರಲ್ಲಿ ಆತಂಕಕ್ಕೆ ಕಾರಣವಾಗಿರತಕ್ಕಂತದ್ದು ಏನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸಂಪೂರ್ಣವಾಗಿ ಬಿರುಕು ಮೂಡಿದೆ ಈ ಒಂದು ರಸ್ತೆಯಲ್ಲಿ ಹೀಗಾಗಿ ರಸ್ತೆ ಒಂದು ಸ್ಟೆಪ್ ತರ ಆಗಿದೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಒಂದು ಸ್ಟೆಪ್ ರೀತಿ ಆಗಿರತಕ್ಕಂಥದ್ದು ಒಂದು ರಸ್ತೆ ಮಧ್ಯಕ್ಕೆ ಈ ರೀತಿ ಕಟ್ ಆದ ರೀತಿಯಲ್ಲಿ ಒಂದು ಬಿರುಕು ಮೂಡಿದೆ ಜೊತೆಗೆ ದೊಡ್ಡದಾಗಿ ಬಿರುಕು ಕೂಡ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೀಗಾಗಿ ಈ ಭಾಗದ ಜನರಲ್ಲಿ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಅಂದರೆ ರಾಷ್ಟ್ರೀಯ ಹೆದ್ದಾರಿ 275 ತಿರುಗಾಡುವಂಥ ಪ್ರದೇಶದಲ್ಲಿ ಆತಂಕ ಜಾಸ್ತಿ ಆಗ್ತಾ ಇದೆ ಇನ್ನು ಪ್ರಮುಖವಾಗಿ ನನ್ನ ಈ ಬಲಭಾಗಕ್ಕೆ ನಾನು ತೋರಿಸೋದಾದರೆ ಈ ಭಾಗದಲ್ಲಿ ಪಯಸ್ವಿನಿ ನದಿ ಹರಿತಾ ಇದೆ ಜೊತೆಗೆ ಅದೊಂದು ಕಡಿದಾದ ಪ್ರದೇಶ ಕೂಡ ಆಗಿದೆ ದಟ್ಟ ಅರಣ್ಯದ ರೀತಿಯ ಪ್ರದೇಶ ಹೀಗಾಗಿ ಈ ಪ್ರದೇಶದಲ್ಲಿ ಹೆಚ್ಚಿನ ಒತ್ತಡ ಇರುತ್ತೆ ಬೆಟ್ಟಕ್ಕೆ ಆಗಿರ್ಬೋದು ರಸ್ತೆಗಳಿಗಾಗಿರ್ಬೋದು ಒತ್ತಡ ಹೆಚ್ಚಾಗಿರುತ್ತೆ ಇನ್ನು ಈ ಭಾಗದಲ್ಲಿ ನೋಡೋದಾದರೆ ರಸ್ತೆಯ ಮತ್ತೊಂದು ಬದಿಯಲ್ಲಿ ಮೇಲ್ಭಾಗಕ್ಕೆ ಎತ್ತರವಾದ ಬೆಟ್ಟ ಕೂಡ ಇರತಕ್ಕಂಥದ್ದು ದಟ್ಟ ಅರಣ್ಯ ಪ್ರದೇಶ ಜೊತೆಗೆ ಬೃಹದಾಕಾರದ ಮರಗಳು ಕೂಡ ಇದ್ದಾವೆ ಹೀಗಾಗಿ ಈ ರಸ್ತೆಯ ಮೇಲೆ ಒತ್ತಡ ಕೂಡ ಸಹಜವಾಗಿ ಹೆಚ್ಚಾಗುತ್ತೆ ಕೆಳಭಾಗದಲ್ಲಿ ನದಿ ಹರಿತಾ ಇದೆ ಮೇಲ್ಭಾಗದಲ್ಲಿ ರಸ್ತೆ ಇರೋದ್ರಿಂದಾಗಿ ಸಹಜವಾಗಿ ಒತ್ತಡ ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಇಲ್ಲಿನ ಬಿರುಕು ಮೂಡಿರ್ತಕ್ಕಂಥದ್ದು ಮತ್ತಷ್ಟು ದೊಡ್ಡದಾಗಬಹುದು ಮತ್ತಷ್ಟು ದೊಡ್ಡದಾಗಿದ್ದೇ ಆದಲ್ಲಿ ರಾಷ್ಟ್ರೀಯ ಹೆದ್ದಾರಿ 275 ಏನಿದೆ ಮಡಿಕೇರಿಯಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಸ್ತೆ ಈ ರಸ್ತೆಯೇ ಬಂದಾಗುವ ಭೀತಿ ಕೂಡ ಜನರನ್ನ ಕಾಡ್ತಾ ಇರತಕ್ಕಂಥದ್ದು ಅಂದ್ರೆ ಯಾವುದೇ ರೀತಿ ಕನೆಕ್ಟಿವಿಟಿನೇ ಸಿಗೋದಿಲ್ಲ ಅಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ ಈ ಬಿರುಕನ್ನ ಈಗಾಗಲೇ ಜಿಲ್ಲಾಡಳಿತದ ವತಿಯಿಂದ ಗುರುತು ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕೂಡ ಗುರುತು ಮಾಡಿದ್ದಾರೆ ಆದರೆ ಯಾವುದೇ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ತಾ ಇಲ್ಲ ಬಿರುಕು ಏನಾಗಿದೆ ಅನ್ನೋ ಪರಿಸ್ಥಿತಿಯನ್ನ ಯಾರೂ ಕೂಡ ನೋಡ್ತಾ ಇಲ್ಲ ಹೀಗಾಗಿ ಈ ರಸ್ತೆಯಲ್ಲಿ ಓಡಾಡುವಂತಹ ವಾಹನ ಸವಾರರಲ್ಲಿ ಸಹಜವಾಗಿ ಆತಂಕ ಇದ್ದೇ ಇದೆ ಪ್ರಜ್ವಲ್ ನ್ಯೂಸ್ ಫಸ್ಟ್ ಕೊಡಗು